ಅವ್ರು ಹೇಳಿದ್ರು ಈಗಿನ ಬಿಜೆಪಿ ಶಾಸಕ 10% ಇಲ್ಲದೆ ಹೋದ್ರೆ 10% ಕೊಡದೆ ಹೋದ್ರೆ ಗುದ್ದಲಿ ಪೂಜೆನೆ ಮಾಡಲ್ಲ ಅಂತ. ಅದು ನಿಮ್ ಕ್ಷೇತ್ರದ ಒಬ್ಬರೇ ಅಲ್ಲ, ಇಡೀ ಬಿಜೆಪಿ ಎಲ್ಲ ಶಾಸಕರು ಕೂಡ ದುಡ್ಡಿಲ್ಲದೆ ಹೋದ್ರೆ ಗುದ್ದಲಿ ಪೂಜೆ ಮಾಡಲ್ಲ, ಭೂಮಿ ಪೂಜೆ ಮಾಡಲ್ಲ. ಅಷ್ಟು ಮಟ್ಟಿಗೆ ಈ ಬಿಜೆಪಿಯವರ ಸರ್ಕಾರ ಕೊಳೆತು ನಾರ್ತಾ ಇದೆ. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ, ಬಸವರಾಜ ಬೊಮ್ಮಾಯಿ ಸರ್ಕಾರ ಮತ್ತು ಅವರ ಮಂತ್ರಿಮಂಡಲ ಅಲಿ ಬಾಬಾ ಮತ್ತು 40 ಮಂದಿ ಕಳ್ಳರಿದ್ದ ಹಾಗೆ, ಅಲಿ ಬಾಬಾ ಅವರು 40 ಚೋರ್ ಮತ್ತೆ ಅಧಿಕಾರ ಕೊಡ್ಬೇಕ, ಈ ರಾಜ್ಯ ರೂಢಿ ಒಳಗೆ ಬರ್ಬೇಕಾ, ಈ ರಾಜ್ಯದ ಮಾನ ಮರ್ಯಾದೆ ತೆಗಲಿಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕಾ, ಈ ರಾಜ್ಯದ ಘನತೆ ಗೌರವ ಉಳಿಬೇಕಾದ್ರೆ ಬಿಜೆಪಿ ಸೋಲ್ಬೇಕು, ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾತ್ರ ಈ ರಾಜ್ಯದ ಘನತೆ ಗೌರವ ಉಳಿಯಲಿಕ್ಕೆ ಸಾಧ್ಯ. ನಾನು ಮುಖ್ಯಮಂತ್ರಿ ಆಗಿದ್ದೆ, ಶರಣ್ ಪ್ರಕಾಶ್ ಪಾಟೀಲ್ ಎಜುಕೇಶನ್ ಹೆಲ್ತ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದರು. ನಮ್ಮ ಇಲಾಖೆಯಲ್ಲಾಗ್ಲಿ ನಾನಾಗ್ಲಿ ಶರಣ್ ಪ್ರಕಾಶ್ ಆಗ್ಲಿ 5 ಪೈಸೆ ಕೂಡ ಹುಟ್ಟಿರಲಿಲ್ಲ. ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ, 13 ಬಜೆಟ್ಗಳನ್ನು ಮಂಡಿಸಿದ್ದೇನೆ.